ರಬಕವಿ ಬನಹಟ್ಟಿ ನಗರಸಭೆಗೆ ಚುನಾವಣೆ ನಡೆದು 2 ವರ್ಷಗಳ ಬಳಿಕ ಅಧ್ಯಕ್ಷ ಉಪಾಧ್ಯಕ್ಷರಾಗುವ ಯೋಗ್ಯ ಎಂದು ಕೂಡಿ ಬಂದಿದೆ. ಬಿಜೆಪಿಯ ಸದಸ್ಯರಿಬ್ಬರು ಅಧ್ಯಕ್ಷ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದು, ಬನಹಟ್ಟಿಯ ವಾರ್ಡ್ ನಂಬರ್ 13ರ ಶ್ರೀಶೈಲ್ ಬೆಳಗಿ ಅಧ್ಯಕ್ಷರಾಗಿ ಹೊರಹೊಮ್ಮಿದರೆ, ಇತ್ತ ರಬಕವಿಯ ಶ್ರೀಮತಿ ಬಾಳವ ಕಾಕಂಡಕ್ಕಿ ಉಪಾಧ್ಯಕ್ಷೆಯಾಗಿ ಚುನಾಯಿತಗೊಂಡಿದ್ದಾರೆ. ಇಂದು ರಬಕವಿ ಬನಹಟ್ಟಿ ನಗರಸಭೆಯ ಸಭಾಭವನದಲ್ಲಿ ನಡೆದ ಚುನಾವಣೆಯಲ್ಲಿ ನಗರಸಭೆಯ ಒಟ್ಟು 31 ಸದಸ್ಯರಲ್ಲದೆ ತೇರದಾಳ ಕ್ಷೇತ್ರದ ಶಾಸಕ ಸಿದ್ದು ಸವದಿ, ಬಾಗಲಕೋಟೆ ಸಂಸದ ಪಿಸಿ ಗದ್ದಿಗೌಡರ್ ಚುನಾವಣೆಯ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದು, ಬೆಳಗ್ಗೆ 11 ಗಂಟೆಗೆ ನಾಮಪತ್ರ ಸಲ್ಲಿಕೆ ಆರಂಭವಾಗಿ ಮಧ್ಯಾಹ್ನ 1 ಗಂಟೆಯವರೆಗೆ ನಡೆದಿದ್ದು, ಅಧ್ಯಕ್ಷ ಸ್ಥಾನಕ್ಕೆ ಬಿಜೆಪಿಯ ಸಂಜಯ್ ತೆಗ್ಗಿ, ಪ್ರಭಾಕರ್ ಮೂಳೆ, ಶಿವಾನಂದ ಬುದ್ನಿ ಸೇರಿದಂತೆ ಬಿಜೆಪಿಯ 3 ನಾಮಪತ್ರ ಹಿಂಪಡೆದ ನಂತರ ಶ್ರೀಶೈಲ್ ಬೆಳಗಿ, ಕಾಂಗ್ರೆಸ್ನ ಸುರೇಶ್ ಹಿಪ್ಪರ್ಗಿ ಮಧ್ಯೆ ಚುನಾವಣೆ ನಡೆದು ಬಿಜೆಪಿಯ 24 ಸದಸ್ಯರು, ಪಕ್ಷೇತರ 2, ಶಾಸಕ ಸಿದ್ದು ಸವದಿ, ಸಂಸದ ಪಿಸಿ ಗದ್ದಿಗೌಡರ್ ಸಹಿತ ಒಟ್ಟು 28 ಮತಗಳನ್ನು ಪಡೆದು ಶ್ರೀಶೈಲ್ ಬೆಳಗಿ ಅಧ್ಯಕ್ಷರಾಗಿ ಹೊರಹೊಮ್ಮಿದ್ದಾರೆ. ಬ್ಯೂರೋ ರಿಪೋರ್ಟ್, ಸಂಗಮೇಶ್ವರ್ ಕೋಪರ್ಡೆ, ಎಸ್9 ಟಿವಿ, ರಬಕವಿ.